ವಯಸ್ಸಿನ ಮುಂದಿನ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಐದು ವಿಧಾನಸಭಾ ಕ್ಷೇತ್ರ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಮೆಗಾ ಸರ್ವೆ ಏನ್ ಹೇಳುತ್ತೆ ಅಂತ ಎಲ್ಲ ಕಾಯ್ತಾ ಇದ್ರಿ ಚಿಕ್ಕಮಗಳೂರು ಏನಾಗುತ್ತೆ ನಾನು ಪ್ರಶ್ನೆ ಮೊದಲ ಕ್ಷೇತ್ರ ಶೃಂಗೇರಿ ಯಾರು ನಿರೀಕ್ಷೆ ಮಾಡದ ತಿರುವು 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 ಪಡಿತಾ ಇದೆ ಹೌದು ಶೃಂಗೇರಿ ಆಟ ಶುರುವಾದಾಗ ಇಲ್ಲಿ ಶುರುವಾದಾಗ ಕಳೆದ ಎರಡು ದಶಕದಿಂದ ಹೋರಾಟ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಇಲ್ಲಿ ಕಾಂಗ್ರೆಸ್ ಇಂದ ಇವಾರಿ ರಾಜೇಗೌಡ ರಾಜೇಗೌಡ ಬಿಜೆಪಿಯಿಂದ ಜೀವರಾಜ್ ಜೆಡಿಎಸ್ ಇಂದ ಸುಧಾಕರ್ ಶೆಟ್ಟಿ ಇಟ್ಟು ತ್ರಿಕೋನ ಸ್ಪರ್ಧೆಗೆ ತಿರುಗಿದೆ ತ್ರಿಕೋನ ಅಲ್ಲ ಅಚ್ಚರಿಯ ಫಲಿತಾಂಶದ ಎಡೆ ಕ್ಷೇತ್ರ ಹೋಗ್ತಾ ಇದೆ ಹೌದು ಸುಧಾಕರ್ ಶೆಟ್ಟಿ ಬಂದಾಗ ನಾನು ಅನ್ಕೊಂಡೆ ಯಾವ್ದೋ ಸುಮ್ನೆ ಯಾವ್ದೋ ಕ್ಯಾಂಡಿಡೇಟ್ ಗುರು ಡಮ್ಮಿ ಕ್ಯಾಂಡಿಡೇಟ್ ಇರ್ಬೇಕು ಸುಮ್ ಸುಮ್ನೆ ಯಾವ್ದೋ ಕುಮಾರಣ್ಣ ಟಿಕೆಟ್ ಗುರು ಹೆಂಗ್ ಮಾಡ್ಬಿಟ್ಟವ್ರೆ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ಶೃಂಗೇರಿನಲ್ಲಿ ಈ ಬಾರಿ ರಿಪೋರ್ಟ್ ಕಲೆಕ್ಷನ್ ಗಳಿಗೆ ಮುಂದಾದಾಗ ನನ್ ಶಾಕ್ ಮೇಲೆ ಶಾಕ್ ಜೀವರಾಜ್ ರಾಜೇಗೌಡ ಎರಡರಲ್ಲಿ ಯಾವ್ದೋ ಹೆಸರು ಬರುತ್ತೆ ಅಂದ್ರೆ ಸುಧಾಕರ್ ಶೆಟ್ರು ಸುಧಾಕರ್ ಶೆಟ್ರು ತಿರುಗಿದ್ರು ನಿಜ ನಮಗೂ ಆಶ್ಚರ್ಯ ಯಾವಾಗ ಇತರ ಅಚ್ಚರಿ ಬಂದಾಗ ಮತ್ತಷ್ಟು ಸ್ಯಾಂಪಲ್ ಗಳ ಕೈ ಹಾಕ್ತಾಗ ಸುಧಾಕರ್ ಶೆಟ್ರು ಕಾಂಗ್ರೆಸ್ ಹಾಗೂ ಬಿಜೆಪಿಗಿಂತ ಮುನ್ನಡೆಯನ್ನ ಕಾಯ್ದುಕೊಂಡೆ ತ್ರಿಕೋನ ಸ್ಪರ್ಧೆ ಇದೆ ಟೈಟ್ ಬಟ್ ಇಬ್ಬರಿಗಿಂತ ಯಾಕೆಂದ್ರೆ ಸುಧಾಕರ್ ಶೆಟ್ಟಿ ಚುನಾವಣೆನ ಕೈ ಚೆಲ್ ಬಿಡ್ತಾರೆ ಅಂತ ಅನ್ಕೊಂಡಿದ್ರಲ್ಲ ಕೈ ಚೆಲ್ಲಿಲ್ಲ ಕೈ ಮೀರಿ ಪ್ರಯತ್ನವನ್ನ ಮಾಡ್ತಿರುವ ಕಾರಣ ವರ್ಕೌಟ್ ಆಗ್ತಾ ಇದೆ ಇಲ್ಲಿ ತುಳು ರೀತಿಯಲ್ಲೂ ಸಕಲ ರೀತಿಯಲ್ಲೂ ಕೂಡ ಬಂದಾಗ ಆಟ ಆಟ ಈಗ ಗೆಲ್ಲಕ್ಕೆ ಬಂದವರೇ ಅನ್ನೋ ಲೆಕ್ಕಾಚಾರ ನಾನು ನಿಜವಾಗ್ಲೂ ಹೇಳ್ತೀನಿ ನಾನು ಕೂಡ ಸ್ವತಃ ಈ ಬಗ್ಗೆ ಬಂದಾಗ ಎಲ್ಲ ಬಿಜೆಪಿ ಕಾಂಗ್ರೆಸ್ ಅನ್ನೋ ಲೆಕ್ಕಾಚಾರದಲ್ಲೇ ಇತ್ತು ಬಟ್ ಈಗ ಸುಧಾಕರ್ ಶೆಟ್ಟಿ ಜೆಡಿಎಸ್ ನ ದೊಡ್ಡ ಮಟ್ಟಕ್ಕೆ ಇಲ್ಲಿ ಕುಮಾರಸ್ವಾಮಿಯ ಕಾರಣಕ್ಕೆ ಅನ್ನೋದಲ್ಲ ಸುಳ್ಳು ಇಲ್ಲಿ ದೇವೇಗೌಡರು ಕಾರಣಕ್ಕೆಲ್ಲ ಪಾರ್ಟಿಂಗ್ ಆಗಿದೆ ಅನ್ನೋದಲ್ಲ ಸುಳ್ಳು ವ್ಯಕ್ತಿಯಾಗಿ ಸುಧಾಕರ್ ಶೆಟ್ಟಿ ಕೆಪಾಸಿಟಿ ಶೃಂಗೇರಿಯಲ್ಲಿ ಇದೀಗ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆಯಲ್ಲಿ ಶೃಂಗೇರಿಯಲ್ಲಿ ಸುಧಾಕರ್ ಶೆಟ್ಟರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಹೊರಗಡೆ ಅವರು ಬರೀ ಮಂಡಲ್ಗುರು ಜೆಡಿಎಸ್ ಗಿರಾಕಿ ಅವನು ಶಿವ ಯಾರ ಅನ್ಕೊಂಡಿದ್ರೆ ನಿಮ್ಗೆ ಯಾರ ಪರ್ಚೇಸ್ ಶೃಂಗೇರಿನಲ್ಲಿ ಇದ್ರೆ ದಯವಿಟ್ಟು ಒಂದು ಕರೆ ಮಾಡಿ ಇದು ನಮ್ಮ ರಿಪೋರ್ಟ್ ನೆಕ್ಸ್ಟ್ ಮುಂದಿನ ಕ್ಷೇತ್ರ ಮೂಡಿಗೆರೆ ಸಾಕಷ್ಟು ಚರ್ಚೆಯಲ್ಲಿರುವಂತ ಕ್ಷೇತ್ರ ಶಾಸಕರಿಗೆ ವಿಜಯ್ ಸಂಕಲ್ಪ ಯಾತ್ರೆಯಲ್ಲಿ ಮುತ್ತಿಗೆ ಯಡಿಯೂರಪ್ಪ ಅವ್ರ ಕಾರ್ಗೆ ಗೆ ಅಡ್ಡಿ ಹಾಕಿ ಯಡಿಯೂರಪ್ಪ ಅವರೇ ಸಿಟ್ ಮಾಡ್ಕೊಂಡು ಓಟ್ ಹೋಗ್ಬಿಟ್ರು ಬಿಜೆಪಿಯಿಂದ ಏನಾದ್ರು ಟಿಕೆಟ್ ಕೊಟ್ರೆ ಬಿಜೆಪಿ ಅವರೇ ಸೋಲಿಸ್ತಾರೆ ಅನ್ನೋ ಚರ್ಚೆ ಸೋಲಿಸ್ತಾರೆ ಸೋಲಿಸ್ತಾರೆ ಎಂ ಪಿ ಕುಮಾರಸ್ವಾಮಿ ಅವ್ರನ್ನ ಸೇಮ್ ಟೈಮ್ ಬೇರೆಯವ್ರಿಗೆ ಟಿಕೆಟ್ ಕೊಟ್ರೆ ಅವ್ರನ್ನ ಎಂ ಪಿ ಕುಮಾರಸ್ವಾಮಿ ಸೋಲಿಸ್ತಾರೆ ಸೋಲಿಸ್ತಾರೆ ಇಲ್ಲಿ ಮೂಡಿಗೆ ಬಿಜೆಪಿ ಓಟ್ ನಲ್ಲಿ ಎರಡು ಬಣಗಳು ಬಿಜೆಪಿಯನ್ನ ಮುಳುಗಿಸಿ ಹಾಕಿ ಸಮಾಧಿ ಮಾಡಕ್ ರೆಡಿ ಅವ್ರೆ ಸರಿತಾನೇ ಇದು ನಯನ ಮೋಟಮ್ಮ ಖುಷಿಯಾಗಿರ್ಬೋದು ನಾಗರತ್ನ ಹಿಂದಕ್ಕೆ ಹೋಗ್ಬಿಟ್ರು ಅಂತ ಗಂಡ್ಬಿಟ್ಟು ಈಸಿ ಇಲ್ಲ ಇಲ್ಲಿರೋಚಿ ಗೆದ್ದವರು ನಾಗರತ್ನ ಎಲ್ಲರೂ ಸೇರಿ ಇತ್ಲ ಕಡೆ ಬಿಬಿ ನಿಂಗಯ್ಯ ಘೋಷಿತ ಅಭ್ಯರ್ಥಿ ಅಲ್ಲೇನೋ ಟಿಕೆಟ್ ಚೇಂಜ್ ಆಗ್ಬಹುದು ಅಂತಿದೆ ಇಲ್ಲ ಕುಮಾರಸ್ವಾಮಿ ಎಂಪಿ ಕುಮಾರಸ್ವಾಮಿ ಕರ್ಕೊಂಡು ಕೊಟ್ಟರು ಕೊಟ್ಬಿಡ್ಬೋದು ಎಂಪಿ ಕುಮಾರಸ್ವಾಮಿ ಜೆಡಿಎಸ್ ಗೆದ್ದು ಬಿಡ್ತಾರೆ ಚರ್ಚೆ ಇಲ್ಲಿ ಈ ಕಾಂಗ್ರೆಸ್ ನ ಗಲಾಟೆ ಗದ್ದಲ ಬಿಜೆಪಿಯ ಬೀದಿ ಜಗಳ ಜೆಡಿಎಸ್ಗೆ ಒಂದು ಅವಕಾಶ ಓಪನ್ ಡೋರ್ ಓಪನ್ ಆಗಿದೆ ಅಪರ್ಚುನಿಟಿ ಸೊ ಇಲ್ಲಿ ಬಿಬಿ ನಿಂಗ ಏನೋ ಕಾಣಕಲ್ಲ ಜೆಡಿಎಸ್ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವಿನ ಈ ಜೆಡಿಎಸ್ ಗೆ ದೊಡ್ಡ ಮಟ್ಟಿಗಿನ ಲಾಭ ಆಗುವ ಲಕ್ಷಣ ಗೋಚರ ಆಗ್ತಾ ಇದೆ ಮೂಡಿಗೆರೆ ಕ್ಷೇತ್ರದಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆ ಪ್ರಕಾರ ಜೆಡಿಎಸ್ ಮುನ್ನ ಕಾಯ್ಕೊಂಡು ಕಾಯ್ದುಕೊಂಡಿದೆ ಎಸ್ ಮುಂದಿನ ಕ್ಷೇತ್ರ ಚಿಕ್ಕಮಗಳೂರು ಸಾಕಷ್ಟು ಚರ್ಚೆಯಲ್ಲಿರುವಂತಹ ರಾಜ್ಯದ ಇನ್ನೂರ ಇಪ್ಪತ್ನಾಕು ಕ್ಷೇತ್ರಗಳಲ್ಲಿ ಒಂದು ಪ್ರತಿಷ್ಠಿತ ಕ್ಷೇತ್ರ ಯಾಕೆಂದ್ರೆ ಸಿಟಿ ರವಿ ಅವರಿಂದ ಬಿಜೆಪಿಯಿಂದ ಸಿಟಿ ರವಿ ಅವರೇ ಹೇಳೋ ಇಂಟರ್ವ್ಯೂ ಟಿಕೆಟ್ ಅನೌನ್ಸ್ ಆದ್ಮೇಲೆ ಹೇಳಿ ನಾನು ಅಂತ ಓಕೆ ಬಿಜೆಪಿಯಿಂದ ಸಿಟಿ ರವಿ ಅಂದ್ಕೊಳ್ಳೋಣ ಕಾಂಗ್ರೆಸ್ ಇಂದ ಗಾಯತ್ರಿ ಶಾಂತ ಶಾಂತೇಗೌಡ ಎಚ್ ಡಿ ತಮ್ಮಯ್ಯ ಮತ್ತೆ ಹರೀಶ್ ಎಲ್ಲಾರು ಒಟ್ಟಾಗಿ ಚುನಾವಣೆ ಮಾಡಬೇಕು ಮಾಡಿದ್ರೆ ಮಾಡಿದ್ರೆ ವ್ಯತ್ಯಾಸಗಳಾಗಬಹುದು ಬಿಜೆಪಿ ಜೆಡಿಎಸ್ ಡಮ್ಮಿ ಡಮ್ಮಿ ಅನ್ಬೇಡಿ ಬೇಜಾರಾಗತ್ತೆ ಅಂದ್ರೆ ಇಲ್ಲಿ ಕಠಿಣ ಸ್ಪರ್ಧೆ ಒಡ್ಡುವಂತ ಶಕ್ತಿ ಜೆಡಿಎಸ್ ಅಂತ ಹೇಳಿ ಅಷ್ಟೇ ನೀವು ಡಮ್ಮಿ ಅನ್ಬಿಟ್ರೆ ಏನ್ ಅನ್ಕೋಬೇಕಪ್ಪ ಒಂದು ಮತ ಪಡೆದವನು ನಾಯಕನೇ ಹೌದು ಹಾಗಾಗಿ ಅವ್ರದೇ ಆದ ನಿರೀಕ್ಷೆಗಳಿರುತ್ತೆ ಬೇಜಾರಾಗಬಾರ್ದು ಯಾರು ಎಸ್ ಇಲ್ಲಿ ಏನು ಅಂತಂದ್ರೆ ಕಾಂಗ್ರೆಸ್ ಅಲ್ಲಿ ಒಂದು ಮಾತಿದೆ ಒಂದು ಗ್ರೌಂಡ್ ಅಲ್ಲಿ ಲಿಂಗಾಯತ್ರಿಗೆ ಟಿಕೆಟ್ ಕೊಟ್ಟು ಕುರುಬರು ಮುಸ್ಲಿಮ್ಸ್ ಒಂದಾದ್ರೆ ಸೀಟಿನ್ ಸೋಲ್ಸ್ಬೋದು ಅಂತಾರೆ ಬಟ್ ಏನ್ ಮಾಡೋದು ಅಮಿತ್ ಶಾ ಒಂದೇ ಒಂದು ಸೆಕೆಂಡ್ ಅಲ್ಲಿ ಟ್ವಿಸ್ಟ್ ಮಾಡಿ ಇಟ್ಬಿಟ್ರು ಅಮಿತ್ ಶಾ ಯಡಿಯೂರಪ್ಪ ಅವ್ರ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಹೋದಾಗ ಅಲ್ಲಿ ವಿಜೇಂದ್ರ ಅವ್ರಿಗೆ ಅಧಿಕಾರ ಹಸ್ತಾಂತರ ಬೊಕ್ಕೆ ಅವ್ರ ಕೈಲಿ ಈಸ್ಕೊಂಡು ನೆಕ್ಸ್ಟ್ ನೀನೇ ಗುರು ಸಿ ಎಂ ಕ್ಯಾಂಡಿಡೇಟ್ ಡಿ ಸಿ ಎಂ ಅಂದಂಗೆ ಇತ್ತು ಆ ಸೀನು ಹೌದು ಆ ಮೂಲಕ ಲಿಂಗಾಯತರು ಇನ್ನೂ ಇಲ್ಲ ನೆಕ್ಸ್ಟ್ ನಮ್ಮ ವಿಜೇಂದ್ರ ಅವ್ರಿಗೆ ಏನೋ ಆಗುತ್ತೆ ನಮ್ಮ ವಿಜೇಂದ್ರ ಬಿಜೆಪಿ ನೆಕ್ಸ್ಟ್ ಡಿ ಸಿ ಎಂ ಅನ್ನೋ ನಿರೀಕ್ಷೆಯಲ್ಲಿ ಹೇಗೇನು ಮತ್ತೆ ಕಮಲ ಗುರುತು ಓಟ್ ಹಾಕುವಂತ ಸನ್ನಿವೇಶ ನಿರ್ಮಾಣ ಕಾಣ್ತಾ ಇದೆ ಇಲ್ಲಿ ನಿಮ್ಗೆ ಜಾತಿ ಮೇಲೆ ರಾಜಕೀಯ ಸ್ವಲ್ಪ ಕಡಿಮೆ ಹಿಂದೂಸ್ ಮುಸ್ಲಿಮ್ಸ್ ಹಿಂದೂ ವರ್ಸಸ್ ಬಟ್ ಅದು ಸ್ವಲ್ಪ ಡೆವಲಪ್ಮೆಂಟ್ ವಿಚಾರಕ್ಕೂ ಕೈ ಹಾಕ್ಬೇಕಾಗಿತ್ತು ಅದನ್ನ ಹಾಕಿದಾರೆ ಅಂತ ಹೇಳಿದ್ರು ನಾವು ಸಂದರ್ಶ ಏನೋ ಇಲ್ಲ ನಿನ್ನೆ ನಂಗೆ ಒಂದು ಫಂಕ್ಷನ್ ಅಲ್ಲಿ ಸಿಕ್ಕಿರೋ ಕೆರೆ ಬ್ಲೂ ಪ್ರಿಂಟ್ ತೋರಿಸಿದ್ರು ಚಿಕ್ಕಮಂಗ್ಳೂರ್ ಅವ್ರ ಒಬ್ರು ಬಂದಿದ್ರು ನಮ್ ರಿಲೇಟಿವ್ ಅವ್ರು ತೋರ್ಸಿದ್ರು ತುಂಬಾ ಚೆನ್ನಾಗಿ ಪ್ಲಾನಿಂಗ್ ಇದೆ ಅದ್ರದ್ದು ಬೋಟಿಂಗು ಏನ್ ಇಡೀ ಚಿಕ್ಕಮಂಗ್ಳೂರು ಇಡೀ ಎಲ್ಲಾ ಕಡೆ ಅಕ್ಕಪಕ್ಕ ಬಂದವ್ರು ಸಂಜೆ ಒಂದಷ್ಟು ಈ ಊಟಿಲ್ ಕೂತಂಗೆ ಬೊಟಾನಿಕಲ್ ಗಾರ್ಡನ್ ಲೇಖತ್ರ ಕೂತಂಗ್ಲಾನಿಂಗ್ ಮಾಡಿದ್ರೆ ಹೌದೌದೌದೌದು ನಮ್ ಜೊತೆ ಮಾತಾಡಲ್ಲ ತುಂಬಾ ಜನ ಲೇಔಟ್ ಮಾಡಕ್ ಕೊಟ್ಬಿಟ್ಟವ್ರೆ ಅಂತ ಸಿಟಿ ರವಿ ಅವರು ಕೇಳದ್ ಅರ್ನೇ ಹೇಳದ್ರಲ್ಲ ಇಲ್ಲ ಇಲ್ಲ ನಾ ಬೇರೆ ರೀತಿಲಿ ಟೂರಿಸಂ ಪ್ಲೇಸ್ ಮಾಡ್ತಾ ಇದೀವಿ ಅಂತ ಆತರ ಹೇಳಿದ್ರು ಏನಿದೆ ಸರ್ವೆ ರಿಪೋರ್ಟ್ ಈಗ ಸರ್ವೆ ಸಿಟಿ ರವಿ ಮುನ್ನಡೆನ ಕಾಯ್ಕೊಂಡಿದ್ದಾರೆ ಇವೆಲ್ಲ ಒಂದಾಗಿ ಸಲ ಕೊಡ್ತೀರಿ ಕಾಂಗ್ರೆಸ್ ಮಾಡಿದ್ರೆ ಅದು ಮಾಡಿದ್ರೆ ಬಟ್ ಮುಂದೆ ಡೆಫಿನೆಟ್ಲಿ ಮುಂದೆ ತರೀಕೆರೆ ವಿಧಾನಸಭಾ ಕ್ಷೇತ್ರ ಸುರೇಶ್ ಆನಂದಪ್ಪ ಹಿಂಗೆಲ್ಲ ಇದೆ ಬಟ್ ಸುರೇಶ್ ಇಂದ ಕಾಂಗ್ರೆಸ್ ಎಲ್ಲರೂ ಏನಾಗತ್ತೆ ನೋಡಬೇಕು ಹೌದು ಬಟ್ ಯಾಕೆಂದ್ರೆ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಕ್ಲಾರಿಟಿ ಇಲ್ಲದ ಕಾರಣ ಸ್ಪಷ್ಟತೆ ಇಲ್ಲದ ಕಾರಣ ಬಿಜೆಪಿ ಹಾಲಿ ಶಾಸಕರಿಗೆ ಒಂದಷ್ಟು ಲಾಭ ಆಗ್ತಾ ಇದೆ ಸುರೇಶ್ ತನ್ನ ಇಮೇಜ್ ದೊಡ್ಡ ಮಟ್ಟಿಗೆ ಜನರ ಪ್ರೀತಿ ವಿಶ್ವಾಸದಿಂದ ಮುನ್ನಡೆ ಇಲ್ಲ ಕಾಂಗ್ರೆಸ್ನವರ ಕಿತ್ತಾಟದಿಂದ ಇವರು ಮುನ್ನಡೆ ಇದಾರೆ ಸುರೇಶ್ ಏನು ಕೆಲಸ ಮಾಡ ಕೆಲಸ ಮಾಡಿದ್ದಾರೆ ಆದರೆ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಗಿಂತ ಜಾಸ್ತಿ ಓಟ್ ತಗೊಳಲ್ಲ ಸುರೇಶ್ ಇಲ್ಲ ಯಾವತ್ತು ಹೋಗೇ ಇಲ್ಲ ನಲ್ವತ್ತು ಹೋಗೇ ಇಲ್ಲ ಸೊ ಕಾಂಗ್ರೆಸ್ನವರು ಎಸ್ನವರ ಆ ಭಾಗದ ಒಂದು ಮತ ವಿಭಜನೆ ಇಲ್ಲಿ ಲಾಭ ಶ್ರೀನಿವಾಸ್ ಮತ್ತೆ ಗೋಪಿ ಕೃಷ್ಣ ಗೋಪಿ ಕೃಷ್ಣ ಏನು ಅಂದ್ರೆ ಭರವಸೆ ಇದೆ ನಾನು ವಿಧಾನಸೌಧದ ಮೆಟ್ಟಿಲನ್ನ ಅತ್ತೆ ಎತ್ತೀನಿ ಅಂತ ಅಟ್ ದ ಸೇಮ್ ಟೈಮ್ ಶ್ರೀನಿವಾಸ್ಗೂ ಭರವಸೆ ಇದೆ ನಾನು ವಿಧಾನಸೌಧದ ಮೆಟ್ಟಿಲನ್ನ ಅತ್ತೆ ಎತ್ತೀನಿ ಅಂತ ಈ ಬಾರಿ ಸುರೇಶ್ ಶ್ರೀನಿವಾಸ್ ಗೋಪಿ ಕೃಷ್ಣ ಅಖಾಡದಲ್ಲಿ ಇರ್ತಾರೆ 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 ತರೀಕೆರೆಯ ಚುನಾವಣಾ ಅಖಾಡದಲ್ಲಿ ಮಹಾ ಯುದ್ಧದಲ್ಲಿ ಕಾಳಗದಲ್ಲಿ ಎಲೆಕ್ಷನ್ ಅಲ್ಲಿ ಸುರೇಶ್ ಗೋಪಿ ಗೋಪಿ ಕೃಷ್ಣ ಗೋಪಿ ಕೃಷ್ಣ ಅಖಾಡದಲ್ಲಿ ಇದ್ದಾರೆ ಅಖಾಡದಲ್ಲಿ ಇರ್ತಾರೆ ನಾಮಿನೇಷನ್ ಆಗ್ತಾರೆ ಚುನಾವಣೆಯನ್ನ ಮೂರ್ ಜನ ಕೂಡ ಹೇಳ್ತಾರೆ ಎದೆ ತಟ್ಟಿ ನಾನೇ ಗೆಲ್ತೀನಿ ನಾನೇ ಗೆಲ್ತೀನಿ ನಾನೇ ಗೆಲ್ತೀನಿ ಅಂತ ಹೌದು ನಾನು ಎದೆ ತಟ್ಟಿ ಹೇಳ್ತೀನಿ ಯಾರು ಗೆದ್ರು ಇಲ್ಲಿ ಅಂತರ ಹತ್ತು ಸಾವಿರ ದಾಟಿರಲ್ಲ ಅಂತ ಕರೆಕ್ಟ್ ಯಾರೇ ಗೆದ್ದರು ಅಂತರ ಹತ್ ಸಾವಿರ ದಾಟಿರಲ್ಲ ಅಂತ ನಾವು ಎದೆ ತಟ್ಟ ಹೇಳ್ಬಹುದು ಇನ್ನೂ ಜೋರಾಗಿ ತಟ್ಕೊಂಡು ಐದ್ ಸಾವಿರ ದಾಟಲ್ಲ ಅಂತ ಬೇಕಾದ್ರೂ ಹೇಳ್ಬೋದು ಹೌದು ತರೀಕೆರೆ ಆತರ ಒಂಥರ ವಿಚಿತ್ರ ಒಂದ್ ರೀತಿಯ ಮೂವರ ನಡುವಿನ ಕಾಳಗ ಶ್ರೀನಿವಾಸ್ ಗೋಪಿಕೃಷ್ಣ ಸುರೇಶ್ ಹೌದು ಯಂಗ್ ಬೇಕಾದ್ರೂ ಜನ ತಿರ್ವ ಹಾಕ್ಬಹುದು ಇದು ಒಂಥರ ಹೇಳದಲ್ಲ ಬಹಳ ಕನ್ಫ್ಯೂಸ್ ಇರ್ತಕ್ಕಂಥ ಕ್ಷೇತ್ರ ಇನ್ನು ಎಕ್ಸ್ಟ್ರಾ ಮಾತಾಡಿದ್ರೆ ಫೋನ್ಗಳು ಬರ್ತವೆ ತರೀಕೆರೆಯಿಂದ ಶಿವಣ್ಣ ನೀನ್ ಹಿಂಗಂದೆ ಶಿವಣ್ಣ ನೀನ್ ಹಂಗಂದೆ ಶಿವಣ್ಣ ನೀನ್ ಹಿಂಗ ಅಂತ ಬರ್ತ ಫೋನು ಕರ್ನಾಟಕದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಫೋನ್ಗಳು ಬಂದಿರೋದಂಗೆ ತರೀಕೆರೆ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಮೆಗಾ ಸರ್ವೆಯಲ್ಲಿ ಬಿಜೆಪಿ ಮುನ್ನಡೆ ಸ್ವಲ್ಪ ಮುನ್ನಡೆನೆ ಕಾಯ್ದುಕೊಂಡಿದೆ ಇದು ಟೆಂಪರವರಿ ಹೌದು ತರೀಕೆಯಿಂದ ವಿಧಾನಸೌಧದ ಮೆಟ್ಲನ್ನ ಸುರೇಶ್ ಹತ್ಬಹುದು ಶ್ರೀನಿವಾಸ ವೀಕ್ಷಕ ನೆಕ್ಸ್ಟ್ ಮುಂದಿನ ಕ್ಷೇತ್ರ ಕಡೂರು ಕಡೂರು ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಬೆಳ್ಳಿ ಪ್ರಕಾಶ್ ಕಾಂಗ್ರೆಸ್ ಇಂದ ಕೆ ಎಸ್ ಆನಂದ್ ಹೋಗಬೇಕು ಸಿದ್ದರಾಮಯ್ಯ ಬಂದ್ರು ಅವ್ರ ಜೊತೆ ಕರ್ಕೊಂಡು ಹೋಗಬೇಕು ಚರ್ಚೆ ನಡೀತಾ ಇದೆ ಧನಂಜಯ್ ಇಲ್ಲೂ ಕೂಡ ವರ್ಸಸ್ ತ್ರಿಕೋನ ಯಾಕಂದ್ರೆ ಇವ್ರಿಗೆ ಪ್ರಜ್ವಲ್ಗೆ ಪ್ರತಿಷ್ಠೆ ಹೌದು ರೇವಣ್ಣ ಅವ್ರಿಗೆ ಪ್ರತಿಷ್ಠೆ ಕುಮಾರಸ್ವಾಮಿಗೆ ಪ್ರತಿಷ್ಠೆ ಆದ್ರೆ ಜೆಡಿಎಸ್ ಪ್ರಬಲವಾಗಿಲ್ಲ ಅಷ್ಟೇ ಪ್ರತಿಷ್ಠೆ ಪ್ರಬಲವಾಗಿದೆ ಪಕ್ಷ ಪ್ರಬಲವಾಗಿಲ್ಲ ದತ್ತ ಇರಲ್ಲ ಒಯ್ತರೆ ಒಯ್ತರೆ ಹೋಯ್ತಾರೆ ಅಂತ ವರ್ಷದಿಂದ ಕುಮಾರನ ಎಳ್ಕ ಬಂದ್ರು ಕೇಳಲಿಲ್ಲ ರೇವಣ್ಣ ಏ ಹೋಗಲ್ಲ ಅವರು ಅವರು ಅಂದ್ರು ಪ್ರಬಲರು ಬತ್ತಿವಿಂದಾಗ್ಲೂ ಕರ್ಕಳ್ಳಿಲ್ಲ ಅವ್ರನ್ನ ಹೌದು ಮನೆ ಬಾಗ್ಲಕ್ಕೆ ಸೇರ್ಸಿಲ್ಲ ಕೆಲವ್ರನ್ನ ಜೆಡಿಎಸ್ ಅವರ ಅವಕಾಶವನ್ನ ಅವರೇ ಕಳೆದುಕೊಂಡರು ಅಲ್ಲಿ ಜೆಡಿಎಸ್ ಏನ್ ದತ್ತ ಗೆದ್ದಿರಲ್ಲ ದತ್ತ ಅವನ್ ಕೆಪಾಸಿಟಿ ಮತ್ತೆ ಜೆಡಿಎಸ್ ಎರಡು ಸೇರಿ ಗೆದ್ದಿದ್ರು ಗೆದ್ದಿದ್ರು ಈಗ ದತ್ತ ಅವರು ಕೈನಲ್ಲಿ ಕಾಂಗ್ರೆಸ್ ನಾಯಕ ದತ್ತ ಅವರು ಕಾಂಗ್ರೆಸ್ ನಾಯಕ ಆನಂದ್ ಅವರು ಅವರಿಬ್ರು ಏನ್ ಮಾಡ್ತಾರಲ್ಲ ಲೆಕ್ಕಾಚಾರಗಳು ಅವ್ರ ಲೆಕ್ಕಾಚಾರ ಮಾಡವರೆಗೂ ಬೆಳ್ಳಿ ಪ್ರಕಾಶ್ ಆರಾಮಾಗಿ ಕೂತಿರ್ತಾರೆ ಬೆಳ್ಳಿ ಬಂಗಾರವಾಗಿ ಕೆಲಸ ಆಗ್ತಾ ಇದೆ ಅಲ್ಲಿ ಬೆಳ್ಳಿ ಪ್ರಕಾಶ್ ಗೊತ್ತಲ್ಲ ಈ ಸಂದರ್ಭ ಹೌದು ಚುನಾವಣೆ ಮಾಡುವ ಕಲಾ ಕಲೆಯೂ ಕೂಡ ಬೆಳ್ಳಿ ಪ್ರಕಾಶ್ ಇದೆ ಹೌದು ಟೈಮ್ ಬಟ್ ಎಲೆಕ್ಷನ್ ಬೇಜಾನ್ ಮಾಡ್ಬಿಟ್ಟು ಅವರು ಎಲ್ ಎ ಕೆಜೆಪಿಯಿಂದ ನಿನ್ ಸೋತಿದ್ದು ಮುಂಚೆ ಅವರು ಕಾಲೇಜ್ ರಾಜಕಾರಣ ಅದಾದ್ಮೇಲೆ ಜಿಲ್ಲಾ ಪಂಚಾಯತ್ ರಾಜಕಾರಣ ಅವ್ರ ಶ್ರೀಮತಿ ಅವರ ರಾಜಕಾರಣ ಈ ಕಡೂರಲ್ಲಿ ಹಾವಳಿ ಚರ್ಚೆ ಕಡೂರಲ್ಲಿ ಈ ಕಾಂಗ್ರೆಸ್ ನ ಗೊಂದಲಗಳು ಜೆ ಡಿ ಎಸ್ ನ ಲೆಕ್ಕಾಚಾರಗಳು ಬಿಜೆಪಿಯ ಬೆಳ್ಳಿ ಪ್ರಕಾಶ್ ಬಂಗಾರದಂತ ಅವಕಾಶವನ್ನ ತಂದು ಕೊಟ್ಟಿದೆ ಕಡೂರಲ್ಲಿ ಸದ್ಯಕ್ಕೆ ಕಮಲ ಪಕ್ಷ ಬಿಜೆಪಿ ಮರಳಿನ ಕಾಯ್ದುಕೊಂಡಿದೆ ಯಾಸ್ ವೀಕ್ಷಕರ ಫೈನ್ಲಿ ಐದು ಕ್ಷೇತ್ರಗಳಲ್ಲಿ ಶೃಂಗೇರಿ ಮೂಡಿಗೆರೆಯಲ್ಲಿ ಜೆಡಿಎಸ್ ಚಿಕ್ಕಮಗಳೂರು ತರೀಕೆರೆಯಲ್ಲಿ ಹಾಗೆ ಕಡೂರಿನಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಶೂನ್ಯ ಸಾಧನೆ ಮಾಡಿದೆ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆಯಲ್ಲಿ ಈ ಮೂಲಕ ವೀಕ್ಷಕರೇ ಏನು ಒಂದು ಮಧ್ಯ ಕರ್ನಾಟಕ ಭಾಗದ ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗ ಚಿಕ್ಕಮಗಳೂರು ಜಿಲ್ಲೆಯ ಇಪ್ಪತ್ತೈದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಚಿತ್ರದುರ್ಗದಲ್ಲಿ ಆರಲ್ಲಿ ಐದು ಬಿಜೆಪಿ ಒಂದು ಜೆಡಿಎಸ್ ದಾವಣಗೆರೆಯ ಏಳರಲ್ಲಿ ಒಂದು ಬಿಜೆಪಿ ನಾಲ್ಕು ಕಾಂಗ್ರೆಸ್ ಒಂದು ಜೆ ಡಿ ಎಸ್ ಒಂದು ಪಕ್ಷೇತರ ಅದು ವಾಗೇಶ್ವಾಮಿ ಮಾಯಕೊಂಡದಲ್ಲಿ ಹಾಗೆ ಶಿವಮೊಗ್ಗದ ಏಳು ಕ್ಷೇತ್ರಗಳಲ್ಲಿ ಐದರಲ್ಲಿ ಬಿಜೆಪಿ ಒಂದರಲ್ಲಿ ಕಾಂಗ್ರೆಸ್ ಒಂದರಲ್ಲಿ ಜೆ ಡಿ ಎಸ್ ಹಾಗೆ ಚಿಕ್ಕಮಗಳೂರು ಜಿಲ್ಲೆಯ ಐದು ಕ್ಷೇತ್ರಗಳಲ್ಲಿ ಜೆ ಬಿಜೆಪಿ ಎರಡರಲ್ಲಿ ಜೆ ಡಿ ಎಸ್ ಈ ಮೂಲಕ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಹದಿನಾಲ್ಕರಲ್ಲಿ ಬಿಜೆಪಿ ಐದರಲ್ಲಿ ಕಾಂಗ್ರೆಸ್ ಐದರಲ್ಲಿ ಜೆಡಿಎಸ್ ಒಂದರಲ್ಲಿ ಪಕ್ಷೇತರರು ಮುನ್ನಡೆಯನ್ನ ಕಾಯ್ಕೊಂಡಿದ್ದಾರೆ